ಕಿಲ್ಲರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಮನೆ ಮುಂದಿನ ಬಲ್ಬ್ನಿಂದ ಪ್ರಜ್ವಲಿಸ್ತು ರೈತನ ಬದುಕು. ಹೊಸ ಆವಿಷ್ಕಾರಕ್ಕೆ ದಾರಿಯಾಯಿತು ವಿದ್ಯುತ್ ದೀಪದ ಬೆಳಕು. ಸೌರಶಕ್ತಿಯಿಂದಲೇ ಕೀಟಕಾಟಕ್ಕೆ ಬಿತ್ತು ಶಾಶ್ವತ ಬ್ರೇಕು. ವಿಶ್ವ ಮಟ್ಟದಲ್ಲಿ ಬೆಳಗಲಿದೆ ರೈತನ ಜ್ಞಾನದ ಹೊಳಪು. ಇದುವೇ ಹೊತ್ತಿನ ವಿಶೇಷ ಸೋಲಾರ್ ಕಿಲ್ಲರ್. ರೈತರೊಬ್ಬರು ಇದಕ್ಕೊಂದು ಪರಿಹಾರವನ್ನ ಕಂಡುಹಿಡಿದಿದ್ದು ನೊಂದ ರೈತರಿಗೆ ದಾರಿದೀಪವಾಗಿದ್ದಾರೆ. ಅಷ್ಟಕ್ಕೂ ಆ ರೈತ ಕಂಡುಹಿಡಿದ ದಾರಿ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ದೇಶದಲ್ಲಿನ ರೈತರು ಪ್ರತಿನಿತ್ಯ ಕಷ್ಟಪಟ್ಟು ಕೃಷಿ ಮಾಡ್ತಾರೆ. ವರ್ಷವಿಡೀ ಕಷ್ಟಪಟ್ರೇನೆ ಅವರ ಹೊಟ್ಟೆ ತುಂಬುವುದು, ಜೀವನದ ಬಂಡಿ ಸಾಗುವುದು. ಆದ್ರೆ ಇಂಥ ಶ್ರಮಜೀವಿಗಳಿಗೆ ಬರೋ ಕಷ್ಟ ಅಷ್ಟಿಷ್ಟಲ್ಲ. ಒಮ್ಮೆ ಮಳೆ ಕೈ ಕೊಟ್ರೆ ಮತ್ತೊಮ್ಮೆ ಬೆಳೆ ಕೈ ಕೊಡುತ್ತೆ. ಮಗದೊಮ್ಮೆ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುವುದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ರೈತರು ಕಷ್ಟನೋ ಸುಖಾನೋ ಉಳುಮೆ ಮಾಡಿ ಬೆಳೆ ಬೆಳೆಯುತ್ತಲೇ ಇರ್ತಾರೆ. ಆದರೆ ಈ ಎಲ್ಲ ಕೀಟಬಾಧೆ ತಗುಲಿ ರೈತರ ಬದುಕನ್ನ ಸರ್ವನಾಶ ಮಾಡಿಬಿಡುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರಿಮಿನಾಶಕ ಸಿಂಪಡಿಸಿದ್ರೂ ಯಾವುದೇ ಪ್ರಯೋಜನವಾಗುವುದಿಲ್ಲ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸಂಕಷ್ಟಕ್ಕೆ ಸಿಲುಕಿ ಬಿಡ್ತಾರೆ. ಆದರೆ ಇಲ್ಲೊಬ್ಬ ಸಾಮಾನ್ಯ ರೈತ ವಿಶಿಷ್ಟ ಯಂತ್ರವನ್ನ ಸಂಶೋಧನೆ ಮಾಡಿ ಕೀಟನಾಶಕ್ಕೆ ಮುಕ್ತಿ ನೀಡಿದ್ದಾರೆ. ಇದಕ್ಕೆ ಔಷಧಿ ಬೇಕಿಲ್ಲ, ಯಾವುದೇ ಹೆಚ್ಚುವರಿ ಖರ್ಚು ಕೂಡ ಆಗಲ್ಲ. ಜಮೀನಿನಲ್ಲಿ ಕೀಟಗಳು ಉಳಿಲೇಬಾರದು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡಿ ಇದೀಗ ದೇಶದ ಗಮನ ಸೆಳೆದಿದ್ದಾನೆ. ಇವರೇ ನೋಡಿ ಆ ಪ್ರಗತಿಪರ ರೈತ. ಹೆಸರು ಕರಿಬಸಪ್ಪ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಜಿಗಳಿ ಗ್ರಾಮದ ನಿವಾಸಿ. ಓದಿದ್ದು ಬರೀ 10ನೇ ತರಗತಿ. ತಂದೆಯಿಂದ ಬಳುವಳಿಯಾಗಿ ಬಂದ ಕೃಷಿಯನ್ನೇ ಕಾಯಕ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳೋಕೆ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರೋ ಕರಿಬಸಪ್ಪ ಯಾವುದೇ ಔಷಧಿ ಇಲ್ಲದೆ ಕೇವಲ ಸೋಲಾರ್ ದೀಪದಿಂದಲೇ ಇಡೀ ಜಮೀನಿನಲ್ಲಿ ಕೀಟಗಳನ್ನ ನಾಶ ಮಾಡಬಹುದು ಅನ್ನೋ ವಿನೂತನ ಪ್ರಯೋಗ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಕೃಷಿ ನೇರ ಫೋನ್ ಇನ್ ಕಾರ್ಯಕ್ರಮದ ಬಂದಿದ್ದಾರೆ ಕರಿಬಸಪ್ಪ ಎಂಜಿ ಅಂತ. ಹಾಗೆಯೇ ಅವರ ಜೊತೆಗೆ ಡಾಕ್ಟರ್ ಬಸವನಗೌಡ ಎಂಜಿ, ವಿಜ್ಞಾನಿ, ತೋಟಗಾರಿಕಾ ವಿಭಾಗ, ತರಳಬಾಳು, ದಾವಣಗೆರೆ. ಇವರಿಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರ ವಿಶೇಷವಾಗಿ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 3 ವರ್ಷಗಳ ಹಿಂದೆ ಸೋಲಾರ್ ಮೋಹಕ ಬಲೆ ಅಂತ ನಾವೇನು ಹೇಳ್ತೀವಿ ಅದನ್ನ ಬಳಸಿ ಕೀಟಗಳನ್ನ, ಹುಳುಗಳ ಬಾಧೆಯನ್ನ ನಿಯಂತ್ರಿಸುವಲ್ಲಿ ತುಂಬಾ ಹೆಚ್ಚಿನ ಸಹಾಯವನ್ನು ಮಾಡಿದಂತಹ ಈ ಸೋಲಾರ್ ಟ್ರ್ಯಾಪ್ ಅನ್ನ ಇವತ್ತು ಆಲ್ಮೋಸ್ಟ್ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಗೆ ಬರುವಂತೆ ಮಾಡಿದಂತಹ ಒಂದು ಕೀರ್ತಿ ಕರಿಬಸಪ್ಪ ಅವರಿಗೆ ಸಲ್ಲತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ರಾಸಾಯನಿಕ ಔಷಧಿ ಬಳಕೆಯ ವಿರೋಧದ ಮನಸ್ಥಿತಿ. ಈಗ ಮೇಡಮ್, ಔಷಧಿ ಸಿಂಪರಣೆ ಮಾಡ್ತಾ ಇರ್ತೇವೆ. ನಾವು ಎಷ್ಟು ಔಷಧಿ ಸಿಂಪರಣೆ ಮಾಡ್ತೀವಲ್ಲ ಅಷ್ಟು ನಮ್ಮ ಆಹಾರ ಪದಾರ್ಥಗಳು ವಿಷ ಆಗ್ತದೆ. ಆ ವಿಷನ ಯಾರು ನಮ್ಮ ಆಹಾರ ಉಪಯೋಗಿಸಿದ್ರೆ ಎಲ್ಲರೂ ದೇಹ ಸೇರ್ತದೆ. ಆ ರಾಸಾಯನಿಕ ಬಳಕೆಯ ದುಷ್ಪರಿಣಾಮಗಳನ್ನ ಓದಿ ಇದಕ್ಕೇನಾದರೂ ಪರ್ಯಾಯ ಮಾರ್ಗ ಕಂಡುಕೋಬೇಕು. ಮತ್ತು ಆಗೋ ಔಷಧಿ ಬಳಕೆಯ ಪ್ರಮಾಣ ನಾವು ಸಿಂಪರಣೆ ಮಾಡಿದ್ ನೋಡಿ, ಅತಿ ಹೆಚ್ಚು ಔಷಧಿ ಹೊಡೆದ್ರೂ ಕೂಡ ನಮ್ಮ ಬೆಳೆಗಳು ಫಲವತ್ತಾಗಿ ಬರಲಿಲ್ಲ, ಹೊಲಸಾಗಿ ಬರಲಿಲ್ಲ, ನಮ್ದು ಸಾಲನೂ ಆಯಿತು. ಮತ್ತು ಹಣ್ಣುಗಳು ಫಲವತ್ತಾಗಿ ಬರದೇ ಇದ್ದಾಗ ಭಗವಂತ ಏನೋ ಒಂದು ಆಲೋಚನೆ ಕೊಟ್ಟ. ಅವಾಗ ಇದು ಒಂದು ಸೋಲಾರ್ ಟ್ರ್ಯಾಪ್ ಅಂತ ನಮ್ದು ಅನ್ವೇಷಣೆ ಮಾಡಿ ಅದನ್ನು ಒಂದು 12 ಮಾಡಲು ಆದ್ಮೇಲೆ ಒಂದು ಫೈನ್ ಟೂನ್ ಆಗಿ ಹೊರಗೆ ಬಂತು. ಅವಾಗ ಅದನ್ನ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಕೊಟ್ವಿ, ಎಲ್ಲ ವಿಜ್ಞಾನಿಗಳು ಟೆಸ್ಟ್ ಮಾಡಿದರು. ಯೂನಿವರ್ಸಿಟಿಯಿಂದ ಒಳ್ಳೊಳ್ಳೆ ಉತ್ತಮವಾಗಿದೆ ಅಂತ ಹೇಳಿದ್ಮೇಲೆ ಹಲವಾರು ಕಡೆಯಿಂದ ವಿಚಾರಣೆ ಬಂದಾಗ ಎಲ್ಲ ಕಡೆಗೆ ಕೊಡ್ತಾ ಇದ್ದೀವಿ. ಈಗ 5 ರಾಜ್ಯಗಳಿಗೆ ಕಳಿಸ್ತಾ ಇದ್ದೀವಿ, ಮತ್ತು ನಮ್ಮ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಸೋಲಾರ್ ಟ್ರ್ಯಾಪನ್ನ ರೈತರು ಬಳಸ್ತಾ ಇದ್ದೀವಿ. ಸೋಲಾರ್ ಟ್ರ್ಯಾಪ್ ಇದೊಂದು ಅದ್ಭುತ ಕೀಟನಾಶಕ. ಯಾವುದೇ ಮಾರಕ ಔಷಧಿಯನ್ನ ಬಳಸದೆ ಕೇವಲ 2 ಬಿಂದಿ ಶಾಂಪೂವನ್ನ ಹಾಕಿ ಕೀಟಗಳನ್ನ ಸಾಯಿಸುವ ಪದ್ಧತಿಯನ್ನ ಅನ್ವೇಷಿಸಿದ್ದಾರೆ ಈ ಕರಿಬಸಪ್ಪ. ಅಂತೆಯೇ ಇಂಥದ್ದೊಂದು ಆಲೋಚನೆ ಹೊಳೆದದ್ದೇ ಹೊಳೆದಿತ್ತು. 1.5 ಅಡಿ ಎತ್ತರದಷ್ಟು ಕಬ್ಬಿಣದ ಗೂಟವನ್ನ ಸಜ್ಜು ಮಾಡಿಕೊಂಡು ಆ ಗೂಟದ ತುದಿಗೆ ಸೋಲಾರ್ ಪ್ಯಾನಲ್ ಅಳವಡಿಸಿದ್ದರು. ಅದರ ಜೊತೆಯಲ್ಲಿಯೇ ಸೋಲಾರ್ ಬ್ಯಾಟರಿಯನ್ನ ಕೂಡ ಅಳವಡಿಸಿಕೊಂಡರು.
ಈ ಬ್ಯಾಟರಿಗೆ ತಾಗಿಕೊಂಡಂತೆ ಸೋಲಾರ್ ದೀಪ ಅಳವಡಿಸಿದರು. ಈ ದೀಪದ ಕೆಳಭಾಗದಲ್ಲಿ ಒಂದು ಕಾಲು ಅಡಿ ವ್ಯಾಸದ ಬೇಸಿನ್ ಅಳವಡಿಸಿದರು. ಹೀಗೆ ಒಂದು ಸಣ್ಣ ಕೀಟನಾಶಕ ಯಂತ್ರ ಸಿದ್ಧಪಡಿಸಿಯೇ ಬಿಟ್ಟರು. ಒಂದು ಯೂನಿಟ್ ನಮಗೆ ರೆಡಿಯಾಯ್ತು. ಒಂದು ಯೂನಿಟ್ ರೆಡಿಯಾದ ನಂತರ ಅದನ್ನ ಬೇರೆ ಬೇರೆ ಹಲವಾರು ಸುಮಾರು ಒಂದು ನಮ್ಮ 15 ಜನ ರೈತರ ತೋಟದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿ ನೋಡಿ 3 ವರ್ಷ ಇದನ್ನ ಸಂಶೋಧನೆ ಮಾಡಿದ್ವಿ. ನಾವೆಲ್ಲ ಬಳಸ್ಕೊಂಡು ನೋಡ್ತಾ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅವರು ನಮಗೆ 3 ವರ್ಷದಿಂದ ಅದ್ರ ಬಗ್ಗೆ ನಮ್ಮ ಬಗ್ಗೆ ನೋಡ್ತಿದ್ರು ಬರೀತಿದ್ರು. ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ನನಗೆ ಸಲಹೆ ಕೊಟ್ಟರು. ಆಮೇಲೆ ಇಕ್ರಿಸ್ಯಾಟ್ ಹೈದರಾಬಾದ್ ಅಲ್ಲಿಂದಲೂ ಕೂಡ ನಾವು ಅಲ್ಲಿಗೆ ಕೊಟ್ಟಿದ್ವಿ, ಅವರು ಕೂಡ ನನಗೆ ಸಲಹೆ ಕೊಟ್ಟರು. GKVK ವಿಜ್ಞಾನಿಗಳು ಬೆಂಗಳೂರು ಅವರು ಕೂಡ ನನಗೆ ಸಲಹೆ ಕೊಟ್ಟರು. ಅವರೆಲ್ಲರ ಸಲಹೆಯನ್ನು ಪರಿಗಣಿಸಿ ಈ ಡಿವೈಸ್ ಅನ್ನ ಮಿತ್ರ ಕೀಟಗಳು ಬರೋ ಅವಧಿಗೆ ಪ್ರತಿದಿನ ಆಟೋಮೆಟಿಕ್ ಆಗಿ ಆಫ್ ಆಗ್ಬೇಕು ಮತ್ತು ಪ್ರತಿದಿನ ತಾನೇ ಆನ್ ಆಗ್ಬೇಕು, ಆ ತರ ನಾವು ರೆಡಿ ಮಾಡಿದ್ದೇವೆ. ಇದು ಪೇಟೆಂಟ್ ಆಗಿದೆ ನಮಗೆ. ಇದು ಪೇಟೆಂಟ್ ಆದ ನಂತರ ನಾವು ಸುಮಾರು ರಾಜ್ಯಾದ್ಯಂತ 468 ಜನ ರೈತರಿಗೆ ಕೊಟ್ಟಿದ್ದೇವೆ. ಚಾಮರಾಜನಗರ ಗುಂಡ್ಲುಪೇಟೆ ಅತಿ ಹೆಚ್ಚು ತರಕಾರಿ ಮತ್ತು ಕಲ್ಲಂಗಡಿ ಬೆಳೀತಾರೆ. ಅಲ್ಲಿ ನಮ್ಮದೊಂದು 100 ಟ್ರ್ಯಾಪ್ ಮೇಲೆ ಹೋಗಿದೆ ರೈತರು, ಅವರೆಲ್ಲ ಒಬ್ಬರಿಗೊಬ್ಬರು ತಗೊಂಡು ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಬೆಂಗಳೂರು, ರಾಮನಗರ, ಕೋಲಾರ, ಕೋಲಾರದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಟೊಮೆಟೊ ಬೆಳೀತಾರೆ, ಅಲ್ಲಿ ಕೂಡ ನಮ್ಮ ಟ್ರ್ಯಾಪ್ ಕೋಲಾರದಲ್ಲಿ ತುಂಬಾ ಜನ ತಗೊಂಡಿದ್ದಾರೆ. ಇವತ್ತು ಕೂಡ ಆರ್ಡರ್ ಬರ್ತಿದೆ. ವಿಜಯಪುರದಲ್ಲಿ ಡಾಕ್ಟರ್ ಸಿಬಿ ಪಾಟೀಲ್ ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ, ಅವರು ಕೂಡ ತಮ್ಮ ಸ್ವಂತ ತೋಟಕ್ಕೆ ಹಾಕೊಂಡಿದ್ದಾರೆ ಅವರು ದಾಳಿಂಬೆ ತೋಟಕ್ಕೆ. ನಮ್ಮ ದಾವಣಗೆರೆಯಲ್ಲಿ ಎಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಹಂಸವೇಣಿ ಮೇಡಮ್ ಇದ್ದಾರೆ, ಅವರ ಅಪ್ಪಾಜಿ ದಾಳಿಂಬೆ ತೋಟಕ್ಕೆ ಅವರು ಆರ್ ತಗೊಂಡು ಹಾಕೊಂಡಿದ್ದಾರೆ. ನಮ್ದು 5 ಎಕರೆ ಜಮೀನು ಇದೆ, ಇದರಲ್ಲಿ 3000 ಅಡಿಕೆ ಇದೆ, 3000 ಬಾಳೆ ಇದೆ. ನಾವು ಕಳೆದ 3 ತಿಂಗಳಿಂದ ಈ ಸೋಲಾರ್ ಟ್ರ್ಯಾಪ್ ಅನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಕೀಟದ ಇದು ಆವಳಿ ಜಾಸ್ತಿ ಇತ್ತು, ಮತ್ತು ಈಗ ಸೋಲಾರ್ ಟ್ರ್ಯಾಪ್ ಹಾಕಿದ ಮೇಲೆ ಮತ್ತೆ ಅಡಿಕೆ ಬೇರುಗಳ ಮತ್ತು ಬಾಳೆ ಕಾಂಡ ಕೊಡಕಗಳ ಎರಡೂ ನಿಯಂತ್ರಣ ಆಗಿದೆ. ಒಳ್ಳೆ ನಮಗೆ ಇದು ಸಿಕ್ಕಿದೆ. ಅದು ಬಹಳಷ್ಟು ಸಿಂಪಡಣೆ ಮಾಡ್ತಿದ್ವಿ, ಈಗ ಬಹಳ ಕಂಟ್ರೋಲ್ ಆಗಿದೆ. ವರ್ಷಕ್ಕೆ ಅಂದ್ರೆ ಎಷ್ಟು ಖರ್ಚು ಮಾಡ್ತೀವಿ ಸರ್? ಸುಮಾರು 10-12 ಸಾವಿರ ಖರ್ಚು ಮಾಡ್ತೀವಿ ಅಡಿಕೆ ಮತ್ತು ಬಾಳೆ ಬರೀ ಔಷಧಿ. ಈಗ ಅಂತದೇನಿಲ್ಲ. 3 ತಿಂಗಳಿಂದ ಏನಿಲ್ಲ. ಇನ್ನ ಬೇರೆ ರೋಗ ಹೀಗಿರುತ್ತೆ, ಅದಕ್ಕೆ ಮಾಡ್ಲೇಬೇಕಾಗುತ್ತೆ. ಈ ಟಬ್ ಅದೇ ಮಾತ್ರ ಬಹಳ ಕಂಟ್ರೋಲ್ ಆಗಿದೆ. ಅದನ್ನ ನಮ್ದು ಬಾಳು ಇದೆ, ಅದೆಲ್ಲ ಮೀನು ಬಿಟ್ಟಿದ್ವಿ, ಮೀನು ಸಾಕಾಣಿಕೆ ಮಾಡ್ತೀವಿ. ಅದು ಹಾರ ಆಗುತ್ತೆ ಮೀನಿಗೆ, ತುಂಬಾ ಬಾಳೆ ಆಗ್ತದೆ. ಈ ಯಂತ್ರ ಅಳವಡಿಸಿಕೊಳ್ಳೋದ್ರಿಂದ ಯಾವುದೇ ಔಷಧಿ ಮೊರೆ ಹೋಗಬೇಕಾಗಿಲ್ಲ ರೈತರು, ಅಲ್ಲದೆ ಅದಕ್ಕಾಗಿ ಹಣ ವ್ಯಯಿಸುವ ಅಗತ್ಯವೂ ಇಲ್ಲ. ಕೇವಲ 1 ರೂಪಾಯಿಯ ಖರ್ಚು ಇಲ್ಲದಂತೆ ಕೀಟಗಳ ನಾಶ ಮಾಡಿಕೊಂಡು ಖುಷಿಯಿಂದ ಕೃಷಿ ಮಾಡಬಹುದಾಗಿತ್ತು.